ನಾವು ಈ ಒಂದು ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೀವಿ ಈ ಬಹುಪದೋಕ್ತಿಗಳು ಏನು ಅದನ್ನು ಹೇಗೆ ಬರೆಯೋದು ಮತ್ತು ಯಾವ ಉಕ್ತಿಗಳನ್ನು ನಾವು ಬಹುಪದೋಕ್ತಿಗಳು ಅಂಥೇಳಿ ಕರಿತೇವೆ ಹೇಳಿ ತಿಳಿದುಕೊಳ್ತಾ ಇದ್ದೀವಿ ಮೊದಲಿಗೆ ಈ ಬಹುಪದೋಕ್ತಿಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ಪಾಲಿನೋಮಿಯಲ್ ಹೇಳಿ ಕರಿತೇವೆ ಈ ಪಾಲಿನಾಮಿಯಲ್ ಅಂದಾಗ ಇದೇನು ಪದ ಒಂದು ರೀತಿಯಾಗಿ ಇದೆ ಅನ್ಸುತ್ತೆ ನಾವೀಗ ಈ ಪದದ ಮೂಲ ಅರ್ಥವನ್ನ ತಿಳಿದುಕೊಂಡಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಈ ಪಾಲಿನಾಮಿಯಲ್ ಅನ್ನುವಂಥದ್ದು ಎರಡು ಪದಗಳಿಂದ ಉಂಟಾಗಿದೆ ಮೊದಲಿಗೆ ಪಾಲಿ ಅನ್ನುವಂಥದ್ದು ಈ ಏನು ಪಾಲಿ ಅಂತ ಇದೆ ಪಾಲಿ ಅನ್ನುವಂಥದ್ದು ಗ್ರೀಕ್ ಪದದಿಂದ ಬಂದಿದೆ ಇದರ ಅರ್ಥ ಇಂಗ್ಲಿಷ್ನಲ್ಲಿ ಮೆನಿ ಅಂತ ಆಗಿದೆ ಇನ್ನು ನೋಮಿಯಲ್ ಅನ್ನುವಂಥದ್ದು ಲ್ಯಾಟಿನ್ ಪದವಾಗಿದ್ದು ನೋಮೆನ್ ಅನ್ನುವಂತಹ ಪದದಿಂದ ಬಂದಿದೆ ಇದರ ಅರ್ಥ ನೇಮ್ಸ್ ಅಂತ ಹೇಳಿ ಇದು ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ ಕಾಂಟೆಕ್ಸ್ಟಲ್ಲಿ ಆದರೆ ನಾವು ಗಣಿತದಲ್ಲಿ ಇದನ್ನು ನೇಮ್ಸ್ ಬದಲಾಗಿ ಟರ್ಮ್ಸ್ ಅಂತ ಹೇಳಿ ಬಳಸ್ತೇವೆ ಅಂದರೆ ಮೆನಿ ಟರ್ಮ್ಸ್ ಕನ್ನಡದಲ್ಲಿ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬಹು ಮೆನಿ ಪದ ಗಳನ್ನು ಹೊಂದಿರುವಂತಹ ಉಕ್ತಿಯನ್ನು ಬಹುಪದ ಉಕ್ತಿ ಹೇಳಿ ಕರಿತೇವೆ ಈಗ ನಾವು ಈ ಪಾಲಿನಾಮಿಯಲ್ ಬಗ್ಗೆ ತಿಳಿದುಕೊಳ್ಳೋಣ ಈ ಟರ್ಮ್ಸ್ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗುತ್ತೆ ಈ ಟರ್ಮ್ಸ್ ಅಂತ ಹೇಳಿ ತಿಳಿದುಕೊಳ್ಳೋಣ ಈ ಪದಗಳು ಹೇಗಿರಬೇಕು ಹೇಳಿ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ನಾವು ಪಾಲಿನಾಮಿಯಲ್ ಅಂತ ಯಾವನ್ನು ಕರಿತೇವೆ ಯಾವ ಉಕ್ತಿಗಳು ಬಹುಪದೋಕ್ತಿಗಳಾಗ್ತವೆ ಅಂತೇಳಿ ಒಂದೆರಡು ಉದಾಹರಣೆಯೊಂದಿಗೆ ನೋಡೋಣ ನಾನೀಗ ತೆಗೆದುಕೊಳ್ತಾ ಇರುವಂತಹ ಮೊದಲನೇ ಉದಾಹರಣೆ ಅದು ಹತ್ತು ಎಕ್ಸ್ನ ಗಾತ ಏಳು ಮೈನಸ್ ಒಂಬತ್ತು ಎಕ್ಸ್ನ ಗಾತ ಎರಡು ಪ್ಲಸ್ ಹದಿನೈದು ಎಕ್ಸ್ನ ಗಾತ ಮೂರು ಹಾಗೆ ಪ್ಲಸ್ ಒಂಬತ್ತು ಇಲ್ಲಿ ನೀವು ನೋಡಿದ್ರೆ ಅನೇಕ ಪದಗಳ ಮೊತ್ತವನ್ನ ನಾವು ಬಹುಪದೋಕ್ತಿ ಅಂತ ಹೇಳಿ ಕರಿತಾ ಇದ್ದೇವೆ ಈಗ ಮತ್ತಷ್ಟು ಉದಾಹರಣೆಯನ್ನ ನೋಡೋಣ ಒಂಬತ್ತು ಏನಗಾತ ಎರಡು ಮೈನಸ್ ಐದು ನಾವು ಒಂದು ಪದವನ್ನು ಸಹ ಪಾಲಿನಾಮಿಯಲ್ ಅಂತ ಕರಿಬಹುದಾಗಿರತ್ತೆ ಆರು ಅನ್ನುವುದು ಸಹ ಒಂದು ಬಹುಪದೋಕ್ತಿ ಆಗತ್ತೆ ಇದು ಹೇಗೆ ಬಹುಪದೋಕ್ತಿ ಆಗುತ್ತೆ ಅಂತ ಹೇಳಿ ವಿವರಣೆಯನ್ನು ನೋಡೋಣ ಇನ್ನು ಮತ್ತೊಂದು ಉದಾಹರಣೆ ಅಂಥೇಳಿ ಹೇಳಿದ್ರೆ ನಾವು ಮೂರು ಪದಗಳಿರುವಂತಹ ಒಂದು ಉಕ್ತಿಯನ್ನು ಸಹ ತೆಗೆದುಕೊಳ್ತೇವೆ ಏಳು ವೈನಗಾತ ಎರಡು ಮೈನಸ್ ಮೂರು ವೈ ಪ್ಲಸ್ ಪೈ ಈಗ ಈ ಎಲ್ಲ ಉಕ್ತಿಗಳು ಬಹುಪದೋಕ್ತಿಗಳಿಗೆ ಉದಾಹರಣೆ ಆಯಿತು ಹಾಗಾದರೆ ಬಹುಪದೋಕ್ತಿ ಅಲ್ಲದಲೇ ಇರುವಂಥದ್ದು ಬಹುಪದೋಕ್ತಿ ಆಗದೇ ಇರುವಂತಹ ಉದಾಹರಣೆ ಯಾವುದು ಅಂತ ನೋಡಿದ್ರೆ ನಾನೀಗ ಈ ಉಕ್ತಿಯನ್ನೇ ತೆಗೆದುಕೊಂಡು ಅದು ಯಾವಾಗ ಬಹುಪದೋಕ್ತಿ ಆಗೋದಿಲ್ಲ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಗಮನಿಸಿ ಹತ್ತು ಎಕ್ಸ್ನ ಗಾತ ಮೈನಸ್ ಏಳು ಮೈನಸ್ ಒಂಬತ್ತು ಎಕ್ಸ್ನ ಗಾತ ಎರಡು ಪ್ಲಸ್ ಹದಿನೈದು ಎಕ್ಸ್ನ ಗಾತ ಮೂರು ಪ್ಲಸ್ ಒಂಬತ್ತು ಈ ಒಂದು ಉಕ್ತಿ ಈಗ ಬಹುಪದೋಕ್ತಿಗೆ ಉದಾಹರಣೆ ಅಲ್ಲ ಇದು ಬಹುಪದೋಕ್ತಿ ಆಗೋದಿಲ್ಲ ಯಾಕೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಒಂದು ಘಾತ ಏನಿದೆ ಈ ಘಾತ ಈಗ ನಮಗೆ ಒಂದು ಋಣ ಸಂಖ್ಯೆಯಾಗಿ ದೊರಕ್ತಾ ಇದೆ ಹಾಗಾದರೆ ಇದರಿಂದ ಅರ್ಥ ಆಗುವಂತ ಒಂದು ಅಂಶ ಏನು ತಿಳಿದು ಬಂತು ಬಹುಪದೋಕ್ತಿಯ ಒಂದು ಘಾತ ಋಣಾತ್ಮಕವಲ್ಲದ ಪೂರ್ಣಾಂಕ ಆಗಿರಬೇಕು ಇದು ಋಣ ಸಂಖ್ಯೆ ಆಯಿತು ಅಂತ ಹೇಳಿದ್ರೆ ಆಗ ಅದು ಬಹುಪದೋಕ್ತಿ ಆಗೋದಿಲ್ಲ ಈಗ ಮತ್ತಷ್ಟು ಉದಾಹರಣೆಯನ್ನು ನೋಡೋಣ ಈ ಒಂಬತ್ತು ಏನಗಾತ ಎರಡು ಮೈನಸ್ ಐದು ಯಾವಾಗ ಬಹುಪದೋಕ್ತಿ ಆಗೋದಿಲ್ಲ ಅಂತ ನೀವು ಗಮನಿಸಿದ್ರೆ ಅದನ್ನು ಒಂಬತ್ತು ಏನಗಾತ ಒಂದು ಬೈ ಎರಡು ಆಯಿತು ಅಂತ ಹೇಳಿದ್ರೂ ಸಹ ಆಗ ಇದು ಬಹುಪದೋಕ್ತಿ ಆಗೋದಿಲ್ಲ ಇದನ್ನು ನಾವು ಈ ರೀತಿಯಾಗಿಯೂ ಬರಿಬೋದು ಒಂಬತ್ತು ಏನ ವರ್ಗ ಮೂಲ ಮೈನಸ್ ಐದು ಯಾಕೆ ಇದು ಬಹುಪದೋಕ್ತಿ ಆಗ್ತಾ ಇಲ್ಲ ನೀವಿಲ್ಲಿ ಗಮನಿಸಬಹುದು ಈ ಒಂದು ಘಾತ ಏನಿದೆ ಇದು ಪೂರ್ಣಾಂಕ ಆಗಿಲ್ಲ ಹಾಗಾದರೆ ಬಹುಪದೋಕ್ತಿಗಳ ಒಂದು ವೇರಿಯಬಲ್ ಏನಿದೆ ಚರಾಕ್ಷರ ಏನಿದೆ ಅದರ ಗಾತ ಒಂದು ಋಣಾತ್ಮಕವಲ್ಲದ ಪೂರ್ಣ ಸಂಖ್ಯೆ ಆಗಬೇಕು ಜೊತೆಗೆ ಈಗ ನೀವು ಈ ಇನ್ನೊಂದು ಉದಾಹರಣೆಯನ್ನ ಗಮನಿಸಿದ್ರೆ ಒಂಬತ್ತು ಏನಗಾತ ಎ ಮೈನಸ್ ಐದು ಸಹ ಬಹುಪದೋಕ್ತಿ ಆಗೋದಿಲ್ಲ ಕಾರಣ ಇಲ್ಲಿ ಎ ಅನ್ನುವಂಥದ್ದು ಒಂದು ಚರಾಕ್ಷರ ಆಗಿದೆ ಇದರ ಬೆಲೆ ನಮಗೆ ತಿಳಿದಿಲ್ಲ ಋಣ ಸಂಖ್ಯೆಯೇ ಧನ ನಮಗೆ ಗೊತ್ತಿಲ್ಲ ಹಾಗಾಗಿ ಇದು ಸಹ ಬಹುಪದೋಕ್ತಿ ಆಗೋದಿಲ್ಲ ಹಾಗಾದರೆ ಒಂದು ಬಹುಪದೋಕ್ತಿ ಆಗಬೇಕು ಅಂತ ಹೇಳಿದ್ರೆ ಈ ಬಹುಪದೋಕ್ತಿಯ ಘಾತ ಋಣಾತ್ಮಕವಲ್ಲದ ಪೂರ್ಣಾಂಕ ಆಗಿರಬೇಕು ಅಂತ ತಿಳಿದು ಬಂತು ಇನ್ನು ಈ ಪದಗಳನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಸಹ ನಾಲ್ಕು ಪದಗಳಿವೆ ಇಲ್ಲಿಯೂ ಸಹ ನಾಲ್ಕು ಪದಗಳಿವೆ ಹಾಗಿದ್ರೆ ಯಾಕೆ ಬಹುಪದೋಕ್ತಿ ಆಗ್ತಾ ಇಲ್ಲ ಈ ಪದಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಇಲ್ಲಿ ನೀವು ಗಮನಿಸಬಹುದು ಈ ಬಹುಪದೋಕ್ತಿಯಲ್ಲಿ ಎಷ್ಟು ಪದಗಳಿವೆ ಮೊದಲಿಗೆ ಅರ್ಥ ಮಾಡಿಕೊಳ್ಳೋಣ ನೀವೀಗ ಈ ಬಹುಪದೋಕ್ತಿಯನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಹತ್ತು ಎಕ್ಸ್ನ ಘಾತ ಏಳು ಅನ್ನೋದು ಒಂದು ಪದ ಆಗುತ್ತೆ ಹಾಗೆ ಮೈನಸ್ ಒಂಬತ್ತು ಎಕ್ಸ್ನ ಗಾತ ಎರಡು ಅನ್ನೋದು ಮತ್ತೊಂದು ಪದ ಆಗುತ್ತೆ ಹದಿನೈದು ಎಕ್ಸ್ನ ಘಾತ ಮೂರು ಮತ್ತೊಂದು ಪದವಾಯಿತು ಒಂಬತ್ತು ಸಹ ಒಂದು ಪದ ಆಯಿತು ಹಾಗಾದರೆ ಇವುಗಳನ್ನು ನಾವು ಟರ್ಮ್ಸ್ ಆಫ್ ಪಾಲಿನಾಮಿಯಲ್ ಪದಗಳು ಅಂಥೇಳಿ ಕರಿತೇವೆ ಈ ಪದಗಳು ಎಷ್ಟು ಇದೆ ಈ ಬಹುಪದೋಕ್ತಿಯಲ್ಲಿ ನಾಲ್ಕು ಪದಗಳನ್ನು ಹೊಂದಿದೆ ಇದು ನಾಲ್ಕು ಪದಗಳನ್ನೊಳಗೊಂಡ ಬಹುಪದೋಕ್ತಿ ಆಗಿದೆ ಈ ಪದಗಳು ಎಷ್ಟು ಇದೆ ಅನ್ನುವಂತಹ ಆಧಾರದ ಮೇಲೆ ನಾವು ಬಹುಪದೋಕ್ತಿಗಳಿಗೆ ನಿರ್ದಿಷ್ಟವಾಗಿ ಹೆಸರನ್ನು ಸಹ ಕೊಡ್ತಾ ಹೋಗ್ತೀವಿ ಇಲ್ಲಿ ನೀವು ಗಮನಿಸಬಹುದು ಈಗ ಒಂದೇ ಒಂದು ಪದವಿರುವಂತಹ ಬಹುಪದೋಕ್ತಿಯನ್ನು ನಾವು ಮೋನೋಮಿಯಲ್ ಹೇಳಿ ಕರಿತೇವೆ ಮೋನೋಮೀನ್ಸ್ ಏಕ ಅಂದರೆ ಏಕ ಪದೋಕ್ತಿ ಮೋನೋಮಿಯಲ್ ಅಂಥೇಳಿ ಕರಿತೇವೆ ಈ ಮೋನೋಮಿಯಲ್ಲಿಗೆ ಮತ್ತಷ್ಟು ಉದಾಹರಣೆಗಳನ್ನ ನೀವು ನೋಡ್ಬಹುದಾಗಿರುತ್ತೆ ಹತ್ತು ಝಡ್ ಗಾತ ಐದು ಈ ರೂಪದಲ್ಲೂ ಸಹ ಇರ್ಬಹುದು ಹಾಗೆ ಪೈ ಬೀನಗಾತ ಐದು ಅನ್ನೋ ರೂಪದಲ್ಲಿ ಯಾದ್ರೂ ಇರ್ಬಹುದು ಈಗ ಅನ್ಸುತ್ತೆ ಆರು ಅನ್ನೋದು ಏಕಪದ ಹೋಗ್ತೀನಿ ಹೌದು ನಾವು ಆರನ್ನು ಈ ರೀತಿಯಾಗಿ ಬರಬಹುದು ಆರು ಎಕ್ಸ್ನ ಗಾತ ಸೊನ್ನೆ ಈಗ ನೀವು ಚರಾಕ್ಷರದ ಘಾತ ಸೊನ್ನೆ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಯಾವುದೇ ಚರಾಕ್ಷರದ ಘಾತ ಸೊನ್ನೆ ಇತ್ತು ಅಂತ ಹೇಳಿದ್ರೆ ಅದರ ಬೆಲೆ ಒಂದು ಆಗಿರುತ್ತೆ ಹಾಗಾಗಿ ಆರನ್ನು ನಾವು ಈ ರೀತಿಯಾಗಿ ವ್ಯಕ್ತಪಡಿಸಬಹುದಾಗಿರುತ್ತೆ ಈ ಪದಗಳನ್ನು ಏಕಪದೋಕ್ತಿಗಳು ಹೇಳಿ ಕರಿತೇವೆ ಇನ್ನು ಈ ಬಹುಪದೋಕ್ತಿಯನ್ನು ನೋಡಿದ್ರೆ ನೀವು ಗಮನಿಸಬಹುದು ಎರಡು ಪದಗಳನ್ನು ಹೊಂದಿದೆ ಎರಡು ಪದಗಳನ್ನು ಹೊಂದಿರುವಂತಹ ಬಹುಪದೋಕ್ತಿಗಳನ್ನು ದ್ವಿಪದೋಕ್ತಿಗಳು ಹೇಳಿ ಕರೀತಾರೆ ಈ ದ್ವಿಪದೋಕ್ತಿಗಳಿಗೆ ಮತ್ತಷ್ಟು ಉದಾಹರಣೆಗಳನ್ನು ನಾವು ನೋಡೋಣ ಮೂರು ವೈನಗಾತ ಮೂರು ಪ್ಲಸ್ ಐದು ವೈ ಇದು ಸಹ ಎರಡು ಪದಗಳನ್ನು ಹೊಂದಿರೋದ್ರಿಂದ ಒಂದು ದ್ವಿಪದೋಕ್ತಿ ಆಗುತ್ತೆ ಇಲ್ಲಿ ನೀವು ಗಮನಿಸ್ಬಿದ್ರೆ ಕೊನೆಯ ಉದಾಹರಣೆಯಲ್ಲಿ ಮೂರು ಪದಗಳನ್ನು ಹೊಂದಿದೆ ಇದು ನೀವು ಗಮನಿಸ್ಬೋದು ಒಂದು ಎರಡು ಹಾಗೆ ಮೂರು ಪದಗಳನ್ನು ಹೊಂದಿದೆ ಹಾಗಾಗಿ ಇದು ತ್ರಿಪದೋಕ್ತಿ ಆಗುತ್ತೆ ತದನಂತರ ಬರುವಂತಹ ಬಹುಪದೋಕ್ತಿಗಳನ್ನು ನಾಲ್ಕು ಪದಗಳಿದ್ರೆ ನಾಲ್ಕು ಪದಗಳಿರುವ ಬಹುಪದೋಕ್ತಿ ಐದು ಪದಗಳಿರುವ ಬಹುಪದೋಕ್ತಿ ಈ ರೀತಿಯಾಗಿ ಹೆಸರಿಸ್ತಾ ಹೋಗ್ತೇವೆ ಇನ್ನು ಈಗ ಈ ಬಹುಪದೋಕ್ತಿಯ ಪದಗಳ ಬಗ್ಗೆ ತಿಳಿದುಕೊಂಡ್ವಿ ಹಾಗಾದರೆ ಬಹುಪದೋಕ್ತಿಯ ಒಂದು ಪದ ಯಾವ ರೂಪದಲ್ಲಿ ಇರುತ್ತೆ ಇದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ಬಹುಪದೋಕ್ತಿಯ ಪದದಲ್ಲಿ ಒಂದು ವೇರಿಯಬಲ್ ಏನಿರುತ್ತೆ ಈ ವೇರಿಯಬಲ್ನ ಜೊತೆಯಲ್ಲಿ ಗುಣಿಸಲ್ಪಟ್ಟಿರುವಂತಹ ಸಂಖ್ಯೆಯನ್ನು ಅಂತ ಹೇಳಿ ಕರೀತಾರೆ ಸಹ ಗುಣಕ ಹೇಳಿ ಕರೀತಾರೆ ಈಗ ನೀವು ಗಮನಿಸಬಹುದು ಇಲ್ಲಿ ಹತ್ತು ಇದೆಯಲ್ವಾ ಈ ಹತ್ತು ಎಕ್ಸ್ನ ಗಾತ ಏಳಲ್ಲಿ ಈ ಎಕ್ಸ್ನ ಗಾತ ಏಳರ ಸಹ ಗುಣಕ ಯಾವುದು ಹೇಳಿದ್ರೆ ಹತ್ತು ಆಗಿದೆ ಹಾಗೆ ಎಕ್ಸ್ನ ಗಾತ ಎರಡರ ಸಹಗುಣಕ ಯಾವುದು ಅಂಥೇಳಿದ್ರೆ ಮೈನಸ್ ಒಂಬತ್ತು ಆಗಿದೆ ಈ ಒಂದು ಎರಡನೇ ಪದದಲ್ಲಿ ಕೋಎಫಿಷಿಯಂಟ್ ಯಾವುದು ಅಂತ ಹೇಳಿದ್ರೆ ಮೈನಸ್ ಒಂಬತ್ತು ಹಾಗೆ ನ ಗಾತ ಮೂರರ ಕೋ ಎಫಿಷಿಯಂಟ್ ಯಾವುದು ಅಂತ ಹೇಳಿದ್ರೆ ಪ್ಲಸ್ ಹದಿನೈದು ಇನ್ನು ಒಂಬತ್ತು ಸಹಗುಣಕ ಆಗುತ್ತೇ ಹೌದು ಒಂಬತ್ತನ್ನು ನಾವು ಎಕ್ಸ್ನ ಗಾತ ಸೊನ್ನೆಯಾಗಿ ವ್ಯಕ್ತಪಡಿಸ್ಬೋದು ಹಾಗಾಗಿ ಒಂಬತ್ತು ಸಹ ಸಹಗುಣಕ ಆಗುತ್ತೆ ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಹತ್ತು ಒಂಬತ್ತು ಹದಿನೈದು ಹಾಗೂ ಒಂಬತ್ತನ್ನು ಬಹುಪದೋಕ್ತಿಯ ಸಹ ಗುಣಕಗಳು ಕೋ ಎಫಿಷಿಯೆಂಟ್ಸ್ ಅಂತೇಳಿ ಕರಿತೇವೆ ಈ ಪದವನ್ನು ಸಹ ನೀವು ಪಾಲಿನಾಮಿಯಲ್ಸ್ ಬಗ್ಗೆ ತಿಳಿದುಕೊಳ್ಳುವಾಗ ಕೇಳಿರ್ತೀರಿ ಇನ್ನು ಈ ಬಹುಪದೋಕ್ತಿಗಳಲ್ಲಿ ಮತ್ತೆ ನಾವು ತಿಳಿದುಕೊಳ್ಬೇಕಾಗಿರುವಂತಹ ಪ್ರಮುಖ ಪದಗಳು ಯಾವುವು ಅಂತ ಹೇಳಿದ್ರೆ ಡಿಗ್ರಿ ಆಫ್ ಪಾಲಿನಾಮಿಯಲ್ ಈ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಅರ್ಥ ಮಾಡ್ಕೊಳ್ಳೋ ಮೊದಲು ಎಕ್ಸ್ಪೋನೆಂಟ್ಸ್ ಆಫ್ ಪಾಲಿನಾಮಿಯಲ್ಸ್ ಏನು ಅಂತ ತಿಳ್ಕೊಳ್ಳೋಣ ಎಕ್ಸ್ಪೋನೆಂಟ್ಸ್ ಅಂದರೆ ಘಾತ ಈ ಬಹುಪದೋಕ್ತಿಯ ಘಾತಗಳು ಘಾತ ಸಂಖ್ಯೆಗಳು ಅಂತ ಹೇಳಿ ನಾವು ಯಾವುದನ್ನು ಕರಿತೇವೆ ನೋಡೋಣ ಈಗ ನೀವು ಈ ಒಂದು ಪದದಲ್ಲಿ ಈ ವೇರಿಯಬಲ್ನ ಏನು ಘಾತ ಇದೆ ಇದನ್ನು ಈ ಒಂದು ಪದದ ಎಕ್ಸ್ಪೋನೆಂಟ್ ಘಾತ ಅಂತ ಹೇಳಿ ಕರಿತೇವೆ ಹಾಗೆ ಈ ಎರಡನೇ ಪದದ ಘಾತ ಎರಡೂ ಆಗಿದೆ ಮೂರನೇ ಪದದ ಘಾತ ಮೂರು ಆಗಿದೆ ಇನ್ನು ಈ ಪದದ ಘಾತ ಸೊನ್ನೆ ಆಗಿದೆ ಈಗ ನೀವು ಗಮನಿಸಿದ್ರೆ ಈ ಎಲ್ಲ ಏನು ಗುಲಾಬಿ ಬಣ್ಣದಲ್ಲಿ ಮಾರ್ಕ್ ಮಾಡಿದೆ ಈ ಸಂಖ್ಯೆಗಳು ಈ ಪದಗಳ ಘಾತಗಳಾಗಿದೆ ಮೊದಲನೇ ಪದದ ಚರಾಕ್ಷರದ ಗಾತ ಎಷ್ಟು ಅಂತ ಹೇಳಿದ್ರೆ ಏಳು ಆಯಿತು ಇನ್ನು ಎರಡನೇ ಪದದ ಚರಾಕ್ಷರದ ಘಾತ ಅಂತ ಹೇಳಿದ್ರೆ ಎರಡು ಆಯಿತು ಹಾಗೆ ಮೂರನೇ ಪದದ ಚರಾಕ್ಷರದ ಗಾತ ಅಂತ ಹೇಳಿದ್ರೆ ಮೂರು ಆಯಿತು ಈ ಒಂದು ಘಾತಗಳನ್ನು ನೋಡಿ ನಾವು ಒಂದು ಬಹುಪದೋಕ್ತಿಯ ಎಷ್ಟು ಆ ಒಂದು ಪದದ ಎಷ್ಟು ಮಹಾ ಮಹಾತ್ತಮ ಗಾತ ಅನ್ನುವಂತಹ ಪದವನ್ನು ಉಪಯೋಗಿಸ್ತೇವೆ ಏನಿದು ಮಹತ್ತಮ ಗಾ ಘಾತಾಂಕ ಅಂತ ಹೇಳಿದ್ರೆ ಇಲ್ಲಿ ನೋಡಿರಬಹುದು ಈ ಮೊದಲನೇ ಪದದ ಗಾತ ಎಷ್ಟು ಅಂತ ಹೇಳಿದ್ರೆ ಏಳು ಆಯಿತು ಎಕ್ಸ್ಪೋನೆಂಟ್ ಅಂದರೆ ಏಳು ಆಯಿತು ಎರಡನೇ ಪದದ ಎಕ್ಸ್ಪೋನೆಂಟು ಎರಡು ಆಯಿತು ಮೂರನೇ ಪದದ ಎಕ್ಸ್ಪೋನೆಂಟ್ ಮೂರು ಆಯಿತು ಹಾಗೂ ಕೊನೆಯ ಪದದ ಎಕ್ಸ್ಪೋನೆಂಟ್ ಸೊನ್ನೆ ಆಯಿತು ಹಾಗಾದರೆ ಈ ಒಂದು ಬಹುಪದೋಕ್ತಿಯಲ್ಲಿ ಅತಿಯಂತ ಹೆಚ್ಚು ಎಕ್ಸ್ಪೋನೆಂಟ್ ಅಥವಾ ಗಾತವಿರುವಂತಹ ಪದ ಯಾವುದು ಅಂತ ಹೇಳಿದ್ರೆ ಅದು ಮೊದಲನೇ ಪದ ಆಗಿದೆ ಅದರ ಗಾತ ಎಷ್ಟು ಆಗಿದೆ ಏಳು ಆಗಿದೆ ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಗಾತ ಏಳು ಆಗುತ್ತೆ ಇನ್ನು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಈ ಒಂದು ಬಹುಪದೋಕ್ತಿಯ ಗಾತ ಎಷ್ಟು ಅದು ಎರಡು ಆಯಿತು ಹಾಗೆ ಈ ಬಹುಪದೋಕ್ತಿಯ ಗಾತ ಎಷ್ಟು ಇಲ್ಲಿ ವೈನಗಾತ ಮೂರು ಇದೆ ಇಲ್ಲಿ ವೈನಗಾತ ಒಂದು ಇದೆ ಅತ್ಯಂತ ಹೆಚ್ಚು ಗಾತ ಅಂತ ಹೇಳಿದ್ರೆ ಮೂರು ಹಾಗಾಗಿ ಇದರ ಡಿಗ್ರಿ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಇಟ್ ಈಸ್ ತ್ರೀ ಅಥವಾ ಮೂರು ಅಂತ ಹೇಳ್ತೀವಿ ಇನ್ನು ಇದರ ಒಂದು ಡಿಗ್ರಿ ಅಂತ ಹೇಳಿದ್ರೆ ಅದು ಐದು ಆಯಿತು ಹಾಗೆ ಇದರ ಒಂದು ಡಿಗ್ರಿ ಅಂತ ಹೇಳಿದ್ರೆ ಸೊನ್ನೆ ಇದರ ಒಂದು ಡಿಗ್ರಿ ಅಥವಾ ಗಾಥ ಅಂತ ಹೇಳಿದ್ರೆ ಐದು ಹಾಗಾದರೆ ಈ ಒಂದು ತ್ರಿಪದೋಕ್ತಿಯ ಗಾಥ ಡಿಗ್ರಿ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ವೈನ ಗಾಥ ಅತ್ಯಂತ ಹೆಚ್ಚು ಇರುವಂಥದ್ದು ಎರಡಾಯಿತು ಹಾಗಾದರೆ ಗಾತ ಎರಡೂ ಇರುವಂತಹ ತ್ರಿಪದೋಕ್ತಿ ಆಯಿತು ನಾವಿಲ್ಲಿ ಇಷ್ಟೂ ಸಹ ಉದಾಹರಣೆಯನ್ನು ತೆಗೆದುಕೊಂಡಿರುವುದು ಏಕಚರಾಕ್ಷರವಿರುವಂತಹ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ವಿತ್ ವೇರಿಯಬಲ್ ಈಗ ನಮಗೆ ಈ ಬಹುಪದೋಕ್ತಿಯಲ್ಲಿ ಡಿಗ್ರಿ ಅನ್ನೋದು ಏನು ಅಂತ ಗೊತ್ತಾಯ್ತು ಇನ್ನು ಬಹುಪದೋಕ್ತಿಗಳ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಮತ್ತೊಂದು ಪದವನ್ನ ನಾವು ಕೇಳ್ತೇವೆ ಅದು ಲೀಡಿಂಗ್ ಟರ್ಮ್ ಆಫ್ ಪಾಲಿನಾಮಿಯಲ್ ಏನಿದು ಲೀಡಿಂಗ್ ಟರ್ಮ್ ಆಫ್ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಪ್ರಮುಖ ಪದ ಅಥವಾ ಪ್ರಥಮ ಪದ ಏನಿದು ಪ್ರಮುಖ ಪದ ಅಂತ ಹೇಳಿದ್ರೆ ಮೊದಲಿಗೆ ನಾವು ಈ ಒಂದು ಲೀಡಿಂಗ್ ಟರ್ಮ್ ಅಂತ ಹೇಳಬೇಕು ಅಂದ್ರೆ ಆ ಒಂದು ಬಹುಪದೋಕ್ತಿ ಆದರ್ಶ ರೂಪದಲ್ಲಿ ಇರಬೇಕಾಗಿರುತ್ತೆ ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರಂ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ ಏನಿದು ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರಂ ಅಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯನ್ನ ನಾವು ಚರಾಕ್ಷರದ ಘಾತ ಇಳಿಕೆ ಕ್ರಮದಲ್ಲಿ ಬರೆದ್ವಿ ಅಂತ ಹೇಳಿದ್ರೆ ಆಗ ಆ ಒಂದು ಬಹುಪದೋಕ್ತಿ ಆದರ್ಶ ರೂಪದಲ್ಲಿ ಇದೆ ಅಂತ ಅರ್ಥ ನೀವೀಗ ಈ ಒಂದು ಬಹುಪದೋಕ್ತಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಇದು ಇಳಿಕೆ ಕ್ರಮದಲ್ಲಿ ಇಲ್ಲ ಇದನ್ನು ಹೇಗೆ ಬರಿಬಹುದು ಹಾಗಾದ್ರೆ ಮತ್ತೆ ನಾನು ಇದನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸೋದಿಕ್ಕೆ ಇಷ್ಟಪಡ್ತೇನೆ ಹತ್ತು ಎಕ್ಸ್ ನ ಘಾತ ಏಳು ಏಳ ನಂತರ ಬರ್ಬೇಕಾಗಿದ್ದು ಆರು ಆರು ಘಾತವಿರುವಂತಹ ಪದ ಇಲ್ದಲೇ ಇರೋದ್ರಿಂದ ಏಳರ ನಂತರ ಕಡಿಮೆ ಅಂತ ಹೇಳಿದ್ರೆ ಅದು ಮೂರು ಆಗಿದೆ ಅಂದರೆ ಇಲ್ಲಿ ಎರಡನೇ ಸ್ಥಾನದಲ್ಲಿ ಬರಬೇಕಾಗಿರೋದು ಪ್ಲಸ್ ಹದಿನೈದು ಎಕ್ಸ್ನ ಗಾತ ಮೂರು ಎಕ್ಸ್ನ ಗಾತ ಮೂರರ ನಂತರ ಬರೋದು ಎಕ್ಸ್ನ ಘಾತ ಎರಡು ಅಂತ ಹೇಳಿದ್ರೆ ಒಂಬತ್ತು ಎಕ್ಸ್ನ ಘಾತ ಎರಡು ಆಯಿತು ಇನ್ನು ಕೊನೆಯದಾಗಿ ಒಂಬತ್ತು ಈಗ ಈ ಒಂದು ಬಹುಪದೋಕ್ತಿಯ ಆದರ್ಶ ರೂಪ ಇದು ಆಗಿದೆ ಈ ಆದರ್ಶ ರೂಪ ಅಂತ ಹೇಳಿದ್ರೆ ಅದ ನಾವು ಕೊಟ್ಟಿರುವಂತಹ ಬಹುಪದೋಕ್ತಿಯ ಚರಾಕ್ಷರದ ಗಾತಗಳು ಇಳಿಕೆ ಕ್ರಮದಲ್ಲಿ ಬರುವಂತೆ ವ್ಯಕ್ತಪಡಿಸೋದನ್ನೇ ಆದರ್ಶ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರಂ ಅಂತ ಹೇಳಿ ಹೇಳ್ತೇವೆ ಈಗ ಒಮ್ಮೆ ನಾವು ಈ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಬರೆದ್ವಿ ಅಂತ ಹೇಳಿದ್ರೆ ಇದರಲ್ಲಿ ಅತ್ಯಂತ ಹೆಚ್ಚು ಗಾತ ಇರುವಂತಹ ಮೊದಲನೇ ಪದ ಏನಿದೆ ಈಗ ನೀವು ಗಮನಿಸಬಹುದು ಹತ್ತು ಎಕ್ಸ್ನ ಗಾತ ಏಳು ಇದನ್ನ ನಾವು ಲೀಡಿಂಗ್ ಟರ್ಮ್ ಅಂತ ಹೇಳಿ ಕರಿತೇವೆ ಪ್ರಮುಖ ಪದ ಅಂತ ಹೇಳಿ ಕರಿತೇವೆ ಇದರಲ್ಲಿ ಇರುವಂತಹ ಎಫಿಷಿಯಂಟ್ ಏನಿದೆ ಈ ಕೋ ಎಫಿಷಿಯಂಟ್ನ ಲೀಡಿಂಗ್ ಕೋ ಎಫಿಷಿಯಂಟ್ ಪ್ರಮುಖ ಸಹಗುಣಕ ಅಂತ ಹೇಳಿ ಕರಿತೇವೆ ಈ ಒಂದು ಬಹುಪದೋಕ್ತಿಗೆ ಪ್ರಮುಖ ಪದ ಹತ್ತು ಎಕ್ಸ್ನ ಗಾತ ಏಳು ಆಗುತ್ತೆ ಪ್ರಮುಖ ಸಹಗುಣಕ ಹತ್ತು ಆಗುತ್ತೆ ಈಗ ನಾವು ಇಷ್ಟನ್ನು ಅರ್ಥ ಮಾಡಿಕೊಂಡ್ಮೇಲೆ ಬಹುಪದೋಕ್ತಿ ಅಂತ ಹೇಳಿದ್ರೆ ಅನೇಕ ಪದಗಳನ್ನು ಸೇರಿಸಿದಾಗ ಉಂಟಾಗುವಂತಹ ಉಕ್ತಿಯಾಗಿದೆ ಈ ಪದಗಳು ಸಾಮಾನ್ಯವಾಗಿ ಯಾವ ರೀತಿ ಇರ್ತವೆ ಅಂತ ಹೇಳಿದ್ರೆ ಎ ಈ ಎ ಅನ್ನುವಂಥದ್ದು ಯಾವುದೇ ಸಂಖ್ಯೆ ಆಗಿರ್ಬೋದು ಸ್ಥಿರಾಂಕ ಆಗಿರಬಹುದು ಅಥವಾ ಒಂದು ವಾಸ್ತವ ಸಂಖ್ಯೆ ಆಗಿರಬಹುದಾಗಿರುತ್ತೆ ಎ ಅನ್ನುವುದು ಧನ ಸಂಖ್ಯೆ ಋಣ ಸಂಖ್ಯೆ ಅಥವಾ ಒಂದು ಸ್ಥಿರಾಂಕ ಅಥವಾ ಯಾವುದೇ ವಾಸ್ತವ ಸಂಖ್ಯೆ ಆಗಿರ್ಬೋದು ಅದರ ಜೊತೆಗೆ ಒಂದು ಚರಾಕ್ಷರ ಇರುತ್ತೆ ಅದು ಆ ಚರಾಕ್ಷರವನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಈ ಚರಾಕ್ಷರ ಎಕ್ಸ್ ಆಗಿರಬಹುದು ಅಥವಾ ವೈ ಆಗಿರಬಹುದು ಅಥವಾ ಎ ಪಿ ಯಾವುದೇ ಆಗಿರಬಹುದು ನಾವು ಸಾಮಾನ್ಯವಾಗಿ ಈ ಚರಾಕ್ಷರವನ್ನು ಎಕ್ಸ್ ಅಕ್ಷರದಿಂದ ಸೂಚಿಸ್ತೇವೆ ಚರಾಕ್ಷರದ ಘಾತ ಎನ್ ಆಗಿರುತ್ತೆ ಈ ಎನ್ ಅನ್ನುವಂಥದ್ದು ನಾನ್ ನೆಗೆಟಿವ್ ಇಂಟೀಜರ್ ಋಣಾತ್ಮಕ ವಲ್ಲದ ಪೂರ್ಣಾಂಕ ಋಣಾತ್ಮಕವಲ್ಲದ ಪೂರ್ಣಾಂಕ ಈ ಎನ್ ಅನ್ನುವಂಥದ್ದು ನಾನ್ ನೆಗೆಟಿವ್ ಇಂಟೀಚರ್ ಆಗಿರಬೇಕು ಹಾಗಾಗಿ ಎಕ್ ಎಕ್ಸ್ ಟು ದ ಪವರ್ ಎನ್ ಅನ್ನುವಂಥದ್ದು ಈ ಬಹುಪದೋಕ್ತಿಯ ಪದದ ಸಾಮಾನ್ಯ ರೂಪವಾಗಿರುತ್ತೆ ಈ ರೀತಿಯ ಪದಗಳನ್ನು ಸೇರಿಸಿದಾಗ ಈ ಒಂದು ಬಹುಪದೋಕ್ತಿ ಫೈನೈಟ್ ನಂಬರ್ ಆಫ್ ಟರ್ಮ್ಸನ್ನು ಹೊಂದಿದೆ ಅಂದರೆ ಎಣಿಸಲು ಸಾಧ್ಯವಾಗುವಂತಹ ಪದಗಳನ್ನು ಹೊಂದಿದೆ ಪರಿಮಿತ ಸಂಖ್ಯೆಯ ಪದಗಳನ್ನು ಹೊಂದಿದೆ ಈ ಸ್ವರೂಪದಲ್ಲಿರುವಂತಹ ಪದಗಳ ಮೊತ್ತವನ್ನೇ ನಾವು ಪಾಲಿನಾಮಿಯಲ್ಸ್ ಅಂತ ಹೇಳೋದು ಆ ಪದಗಳು ಎಷ್ಟಿವೆ ಅನ್ನುವ ಆಧಾರದ ಮೇಲೆ ನಾವು ಪಾಲಿನಾಮಿಯಲ್ಸ್ಗೆ ಹೆಸರನ್ನು ಕೊಡ್ತೇವೆ ಈ ಒಂದು ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಬೇಕಾದಂತಹ ಬಹುಪದೋಕ್ತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪದಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ